ಲಕ್ಷ ಈಗ ಬಂದಿದೆ ಅಂತ ಆಮೇಲೆ ಇ ವಿ ಎಂ ಮಿಷಿನ್ ಎಲ್ಲ ಈಗಲೇ ಚೆಕ್ ಮಾಡ್ಕೊಳಕ್ ಹೇಳಿರಿ. ಪ್ರೀತಮ್ ಗೌಡರು 1 ಲಕ್ಷ ಅಂತ ಹೇಳಿದ್ರು, ಹೆಂಗ್ 1 ಲಕ್ಷ ಬಂತು, ಮುಂಚೆನೆ ಏನಾದ್ರು ಮಾಡಿದ್ರ ಅಂತ ಹೇಳಿ ಯಾರು ಕೂಡ ಮಾತನಾಡಬಾರ್ದು. ಯಾರು ಡೌಟ್ ಇದ್ರೆ ಅದನ್ನ ಚುನಾವಣಾ ಆಯೋಗಕ್ಕೆ ಹೋಗಿ ಇ ವಿ ಎಂ ಮಿಷಿನ್ ಎಲ್ಲ ಚೆಕ್ ಮಾಡ್ಕೊಂಡಿರಕ್ಕೆ ಹೇಳ್ಬಿಡಿ. ಯಾಕಂದ್ರೆ ಶಾಸಕರು ಹೇಳಿದ್ದಂಗೆ ಆಗಿದೆ, ಮುಂಚೆನೆ ಅವರು ಓದಿರೋದು ಬರೀ ಕಂಪ್ಯೂಟರ್ ಸೈನ್ಸ್ ಏನೋ ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬಾರ್ದು. ಹಾಗಾಗಿ ಲೈಟರ್ ನೋಟಲ್ಲಿ ಏನೇನಿದೆ ಅದು ಚೆಕ್ ಮಾಡ್ಕೊಬಿಡಕ್ಕೆ ಹೇಳಿ. ಜನರು ತೀರ್ಮಾನ ಮಾಡಿರೋಂಥದ್ದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ, ಈ ಬಾರಿ 1 ಲಕ್ಷ ಮತ ತಗೋಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಕೆಲಸವನ್ನ ಪ್ರತಿ ಕಾರ್ಯಕರ್ತನೂ ಕೂಡ ನಾನೇ ಪ್ರೀತಮ್ ಗೌಡ ಅಂತ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು 5 ವರ್ಷದಿಂದನೂ ಕೆಲಸ ಮಾಡ್ತಿದ್ದಾರೆ. ಈಗ ಚುನಾವಣೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಸಕ್ರಿಯವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಕಾರ್ಯಕರ್ತರ ಬೆಸ್ಟ್ ಪಾರ್ಟಿ ಆಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಏನು ಹೊಸತಲ್ಲ ನಮ್ಮ ಕಾರ್ಯಕರ್ತರಿಗೆ. ಅದರಲ್ಲೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಹೆಚ್ಚಿನ ಶಕ್ತಿಯನ್ನು ಇರುವಂಥವರು. 6,000 ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ಓಟು 2013ರಲ್ಲಿ 2018ಕ್ಕೆ 10 ಪಟ್ಟು 63,000 ಓಟನ್ನು ಹಾಕ್ಸೋದ್ರ ಮುಖೇನ ಅವರ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಜನರ ಪ್ರೀತಿಯನ್ನು ಯಾವ ರೀತಿ ಗಳಿಸ್ಕೋಬೇಕು ಅನ್ನೋದನ್ನು ನಮ್ಮೆಲ್ಲರಿಗೂ ಒಂದು ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ 2023ರಲ್ಲಿ 6 ರಿಂದ 60,000 ಆಗಿರೋದು ಇನ್ನು 40,000 37,000 ಜಾಸ್ತಿ ಮಾಡೋ ಶಕ್ತಿ ಭಗವಂತ ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾನೆ. ಮತ್ತು ಆ ರೀತಿಯಾಗಿ ಜನಸಾಮಾನ್ಯರ ಅಪೇಕ್ಷೆಗೆ ತಕ್ಕಂತೆ ಕೆಲಸವನ್ನು ಮಾಡಿದ್ದಾರೆ, ಅವ್ರ ಸೇವೆಯನ್ನು ಮಾಡಿದ್ದಾರೆ. ಕೋವಿಡ್ ಸಂದರ್ಭದಿಂದ ಹಿಡಿದು ಡೆವಲಪ್ಮೆಂಟಲ್ ವರ್ಕ್ ತನಕ ಯಾವುದೇ ಚುನಾವಣೆ ಇಲ್ಲದೇ ಇರೋ ಸಂದರ್ಭದಲ್ಲೂ ಕೂಡ ತಮ್ಮ ಜವಾಬ್ದಾರಿಯನ್ನು ಅರ್ಥ ಜನಸಾಮಾನ್ಯರ ನಡುವೆ ಇದ್ದು ಕೆಲಸ ಮಾಡಿರೋ ಪರಿಣಾಮವಾಗಿ ಆ ಭಾಗದ ನಾಯಕರ ನೇತೃತ್ವದಲ್ಲಿ ಅವರ ಒಂದು ಏನೋ ಒಂದು ಚರಿಸ್ಮಾ ಇರುತ್ತೆ, ಅವರ ಸೇವೆ ಏನಿರುತ್ತೆ ಅದರ ಆಧಾರದ ಮೇಲೆ ಆ ನಾಯಕರು ಓಟ್ ಟ್ರಾನ್ಸ್ಫರ್ ಮಾಡಿಸುವಂಥ ಕೆಪಾಸಿಟಿ ಇದೆ. ನಮ್ಮ ಶಾಸಕರು ನಮ್ಮ ನಾಯಕ ಅಂತೇಳಿ ಒಪ್ಪಿರೋ ಕಾರಣ ಅವರೆಲ್ಲರ ಪುಣ್ಯವನ್ನು ನನ್ನ ಚುನಾವಣೆಯಲ್ಲಿ ನನಗೆ ದಾರಿ ಎರೆಯೋದ್ರ ಮುಖೇನ ನನ್ನನ್ನು ವಿಜಯಶಾಲಿಯಾಗಿ ಮಾಡೋ ಅಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡ್ತಾರೆ. ಎರಡನೇ ಬಾರಿ ಅಭ್ಯರ್ಥಿ ಆಗಿದ್ದೀರಾ, 5 ವರ್ಷಗಳಲ್ಲಿ ನಿಮ್ಮನ್ನು ನೀವು ಸೆಲ್ಫ್ ರಿವ್ಯೂ ಮಾಡ್ಕೊಳ್ಳೋದಾದ್ರೆ ಏನು ಗೋಲ್ ಇಟ್ಕೊಂಡಿದ್ರಿ?